ರಾಜ್ಯದಲ್ಲಿ ಮರಳು ಮಾಫಿಯಾಗೆ ತೆರೆ ಎಳೆಯಲು ಒಂದು ಕಡೆ ಸರ್ಕಾರ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ, ಆದರೆ ಮತ್ತೊಂದು ಕಡೆ ಫಿಲ್ಟರ್ ಮರಳು ಮಾಫಿಯಾ ಮಾತ್ರ ನಿಂತಿಲ್ಲ. ನೆರೆ ಬಂದು ಹೋದ ಬೆನ್ನಲ್ಲೇ ಅಕ್ರಮ ಮರಳು ಮಾಫಿಯಾ ಎಕ್ಕಿಲ್ಲದೆ ನಡೀತಾ ಇದೆ. ಹಸಿರಕ್ಕೂ ಈ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿರುವುದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮರಳು ದುಬಾರಿ ಬೆಳೆಗೆ ಮಾರಾಟವಾಗುತ್ತಿರುವುದರಿಂದ ಬಡ ಜನರು ಮನೆ ಕಟ್ಟುವುದು ದುಸ್ತರವಾಗಿದೆ. ನದಿಗಳಲ್ಲಿ ನೀರು ಖಾಲಿಯಾಗುತ್ತಿದ್ದಂತೆ ನದಿ ತೀರದ ಹಳ್ಳಿಗಳಲ್ಲಿ ಮರಗಳನ್ನು ಜೆಸಿಬಿ ಸಹಾಯದಿಂದ ಲಾರಿ ಮೂಲಕ ಅಕ್ರಮವಾಗಿ ಸಾಗಿಸುವ ಕಾರ್ಯದಲ್ಲಿ ದಂಧೆಕೋರರು ತೊಡಗಿದ್ದಾರೆ. ಹೌದು, ಗಡಿನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಜಿಲ್ಲೆಯ ಬೆಳಗಾವಿ, ರಾಮದುರ್ಗ, ಖಾನಾಪುರ, ಕಿತ್ತೂರು ತಾಲೂಕುಗಳಲ್ಲಿ ಅಕ್ರಮ ಮರಳು ಮಾಫಿಯಾ ತಲೆ ಎತ್ತಿ ನಿಂತಿದೆ. ಅಕ್ರಮವಾಗಿ ಹಗಲು ರಾತ್ರಿ ಎನ್ನದೆ ಮರಳು ಸಾಗಾಣೆ ಮಾಡುತ್ತಿದ್ದಾರೆ. ಸದ್ಯ ಮರಳಿಗೆ ಬೇಡಿಕೆ ಅಧಿಕವಾಗಿದ್ದರಿಂದ ದಂಧೆಕೋರರು ಸಾಗಾಣೆ ಮಾಡ್ತಾ ಇದ್ದಾರೆ. ನದಿ ದಡದಲ್ಲಿರುವವರು ಅಕ್ಕಪಕ್ಕದ ಸಂಬಂಧಿಕರ ಹೊಲಗಳಲ್ಲಿ ಮರಳು ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದ್ದಾರೆ ಎಂಬ ದೂರುಗಳು ಕೇಳಿ ಬರ್ತಾ ಇವೆ. ಇಂತಹ ಅಕ್ರಮ ಮರಳು ದಂಧೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂದು ಹೇಳುವುದೇ ಕಷ್ಟವಾಗಿದೆ. ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಕಾನೂನು ಬಾಹಿರವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆಯೇ ಎಂಬ ಶಂಕೆ ಮೂಡಿದೆ. ಆದ್ದರಿಂದ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿ. ಅದು ಏನೇ ಇರಲಿ, ನೆರೆ ಪೀಡಿತ ಪ್ರದೇಶಗಳಲ್ಲಿ ಆಸ್ತಿ ಪಾಸ್ತಿ ಕಳೆದುಕೊಂಡ ಸಂತ್ರಸ್ತರ ಪರಿಶೀಲನಾ ಕಾರ್ಯ ಇನ್ನೂ ನಡೆಯುತ್ತಿದೆ. ಆದರೆ ಇತ್ತ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಹಾಡ ಹಗಲೇ ನಡೆಯುತ್ತಿರುವ ಈ ಮರಳು ದಂಧೆ ನಡೆಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿ ಎಂಬುದೇ ನಮ್ಮ ಆಶಯ. ಮರಪಾಟೀಲ, ಸ್ಪಂದನಾ ನ್ಯೂಸ್, ಬೆಳಗಾವಿ.